ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಶರಣ ಶರಣೆಯರಿಗೆ ಅಂತರಾಳದಿಂದ ಶರಣು ಶರಣಾರ್ಥಿ. ಎಲ್ಲ ಶರಣ ಬಂಧುಗಳೇ, ಹಿಂದಿನ ಸುಮಾರು ಸಂಚಿಕೆಯಲ್ಲಿ ನಾನು ಮಾತಾಡಿದಾಗ ತಾವೆಲ್ಲರದಕ್ಕೆ ಬಹಳ ಏನು ಪ್ರೋತ್ಸಾಹ ಕೊಟ್ಟು ಫೋನ್ ಮಾಡಿ ಎಲ್ಲ ಕಡೆಯಿಂದನೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಗೊಂಡಿದ್ದೀರಿ. ನಾನು ಮತ್ತೊಮ್ಮೆ ಬಸವ ಟಿವಿಗೆ ಕೃತಜ್ಞರಾಗಿರ್ತೇನೆ, ಯಾಕೆಂದರೆ ಒಂದು ಒಳ್ಳೆಯ ಸಂಸ್ಕಾರ ಕೊಡುವಂಥದ್ದು ಇಲ್ಲಿ ಒಂದು ಜ್ಞಾನವನ್ನು ಅವರು ಕೊಡ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿರುವಂಥ ಒಳ್ಳೆಯ ವಿಚಾರಗಳನ್ನು, ನಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ದಾರ ಏರಿತಾ ಇದ್ದೀವಿ, ಹಂಚ್ಕೊತಾ ಇದ್ದೀವಿ. ಇದು ನಿಮ್ಮ ಜೀವನದಲ್ಲಿ ತುಂಬ ಅವಶ್ಯಕತೆ ಇದೆ, ಇವತ್ತೆಲ್ಲ ಸಮಾಜದಲ್ಲಿರೋ ಪ್ರಜೆಗಳಿಗೆ ತುಂಬ ಅವಶ್ಯಕತೆ ಇರೋದು. ಹಾಗಾಗಿ ಒಬ್ಬ ಗುರುವಾಗಿ ನಾವು ನಮ್ಮ ಗೊತ್ತಿರೋ ಒಂದು ಒಳ್ಳೆಯದನ್ನು ಹಂಚಬೇಕು. ಗುರುವಿನ ಸ್ಥಾನ, ಗುರುವಿನ ಮಹತ್ವ ತುಂಬಾ ದೊಡ್ಡದಿದೆ ಇವತ್ತಿನ ಸಮಾಜದಲ್ಲಿ. ಅವರ ನಿರ್ಧಾರಗಳು, ಅವರ ಒಂದು ಜವಾಬ್ದಾರಿಗಳು ತುಂಬಾ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವು ಸಹ ಯೋಗ ಗುರುಗಳಾಗಿ, ಆಧ್ಯಾತ್ಮ ಗುರುಗಳಾಗಿ, ಜೊತೆಗೆ ಅಧ್ಯಾಪಕರಾಗಿ, ಜೊತೆಗೆ ಸಮಾಜ ಸೇವಕರಾಗಿ ಒಳ್ಳೊಳ್ಳೆ ಸೇವೆಯನ್ನು ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಗುರುಗಳಾಗಿದ್ದವರು ಅವರಲ್ಲಿರೋ ಜ್ಞಾನವನ್ನು ಹಂಚಬೇಕು, ಒಂದು ಸಮಾಜದ ಬೆಳವಣಿಗೆಗೆ ಜವಾಬ್ದಾರಿಯನ್ನು ತಗೋಬೇಕು. ಸೊ ಇವತ್ತಿನ ಎಷ್ಟೋ ಜನ ಗುರುಗಳು ಆ ನಿಟ್ಟಿನಲ್ಲಿ ತಮ್ಮದೇ ಆದ ಸೇವೆಯನ್ನು ಮಾಡಿದ್ದಾರೆ. ಏನು ಯಾಕೆ ಇವೆಲ್ಲ ಹಂಚ್ಕೊತಾ ಇದ್ದೀನಿ ಅಂದರೆ, ಇವತ್ತು ಗುರುವಿನ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ತಾವೇ ನೋಡಿದಾಗೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಎಲ್ಲ ಧರ್ಮದವ್ರಿಗೂ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಅವರಿಗೆ ಆಶ್ರಯವನ್ನು ನೀಡಿ ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಮುಖಾಂತರ ನಾನು ಕೇಳ್ಕೊಳೋದೇನೆಂದರೆ, ಸೊ ಗುರು ಅನ್ನೋದು ಒಂದು ಒಳ್ಳೆಯ ಜವಾಬ್ದಾರಿ ಅದು. ಸೊ ಹಾಗಾಗಿ ಯಾರ್ಯಾರು ಗುರುಗಳಿದ್ದಾರೋ ಎಲ್ಲರೂ ಅದೇ ಒಂದು ಧರ್ಮವನ್ನು ನಾವು ಪಾಲನೆ ಮಾಡಬೇಕು. ಅಂದರೆ ಮನುಷ್ಯ ಜನ್ಮ, ಸೊ ಮಾನವ ಧರ್ಮವನ್ನು ನಾವು ಪಾಲನೆಯನ್ನು ಮಾಡಬೇಕು. ಸೊ ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ, ಅವನು ಮನುಷ್ಯ ಅಷ್ಟೇ. ಸೊ ಅವನಿಗೆ ಒಂದು ಅವಶ್ಯಕತೆ ಇದೆ ಅಂದಾಗ ಜ್ಞಾನ ಕೊಡಬೇಕಾಗತ್ತಾ? ನಮ್ಮ ಕೈಲಾಗೋದು ಜ್ಞಾನ ಕೊಡೋಣ. ಏನೇನು ನಮ್ಮ ಕೈಲಿ ಸಾಧ್ಯತೆಗಳಿದ್ದಾವೋ, ಒಳ್ಳೆಯದನ್ನು ಮಾಡೋಕ್ಕಾಗತ್ತೋ ನಾವು ಮಾಡಬೇಕು ಅಂತ ಈ ಒಂದು ಮುಖಾಂತರ ನಾನು ಹಂಚ್ಕೊತಾ ಇದ್ದೀನಿ. ನಾನು ಗುರುವಾಗಿ ನಾವು ಜವಾಬ್ದಾರಿಗಳನ್ನು ತಗೊಂಡು ಸಮಾಜಕ್ಕೆ ಇವತ್ತು ಯೂತ್ಸ್ಗೆ ಮಾರಲ್ಸು ವ್ಯಾಲ್ಯೂ ಸಿಗ್ತಿಲ್ಲ, ನೈತಿಕ ಅಧಂಪತನ ಆಗ್ತಾ ಇದೆ. ಆ ಒಂದು ಉದ್ದೇಶದಿಂದ ಜವಾಬ್ದಾರಿಗಳನ್ನು ತಗೊಂಡು ಹಲವಾರು ಸಮಾಜ ಸೇವಾ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಅದು ಇವತ್ತು ಎಷ್ಟೋ ಒಳ್ಳೆಯ ಸಮಾಜವನ್ನು ಕಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಗುರುವಿನ ಮಹತ್ವದ ಬಗ್ಗೆ ಹಂಚ್ಕೊತಾ ಇದ್ದೀನಿ. ತಾವೆಲ್ಲ ಕೆಲವೊಬ್ಬರು ನೋಡಿರ್ತೀರಿ ವಾಟ್ಸಪ್ನಲ್ಲಿ, ಜಗ್ಗಿ ವಾಸುದೇವ್ ಏನಿವಾಗ ಕಾವೇರಿ ಉಳಿಸಿ ಅಂತ ಒಂದು ಅಭಿಯಾನ ನಡೆಸ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಸಲ ನಮ್ಮ ಮೈಸೂರವರವ್ರು ಅವ್ರಿಗೊಬ್ಬರು ಲೇಡಿ ಕೇಳ್ತಾರೆ, ನಮಗೆ ಗುರುಗಳ ಅವಶ್ಯಕತೆ ಯಾಕೆ, ವೈ ವಿ ನೀಡ್ ಗುರೂಸ್ ಅಂತ ಅವ್ರು ಕೇಳ್ತಾರೆ. ಅವ್ರಿಗೆ ಹೇಳಿದ್ದು ಒಂದು ನನಗೆ ತುಂಬಾ ಸಂತೋಷ ಆಯಿತು, ಅದನ್ನು ತಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕು, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ತಾವು ಅಂದ್ಕೊಂಡಾಗ ಅದು ಜಾಗ ಗೊತ್ತಿಲ್ಲ ಅಂದ್ಕೊಳ್ಳಿ. ಅವಾಗ ಈ ಬಗ್ಗೆ ಏನು ಮಾಡ್ತಾರೆ ಎಲ್ಲರೂ, ಗೂಗಲ್ ಗುರು ಜಸ್ಟ್ GPSಅಲ್ಲಿ ಸರ್ಚ್ ಮಾಡ್ತಾರೆ, ಲೊಕೇಶನ್ ಹಾಕ್ಬಿಟ್ಬಿಟ್ಬಿಟ್ರೆ ಅದೇನು ಮಾಡುತ್ತೆ, ಕರ್ಕೊಂಡು ಹೋಗಕ್ಕೆ ಶುರು ಆಗುತ್ತೆ ನಮಗೆ. ಸೊ ನೀವು ಕಾರ್ ಇರ್ಬೋದು, ಮೊಬೈಲಲ್ಲಿ ಜಸ್ಟ್ ಆನ್ ಮಾಡಿಬಿಟ್ರೆ ವಾಯ್ಸ್ ಬರೋದಕ್ಕೆ ಶುರು ಆಗುತ್ತೆ, ಒಂದು ಲೇಡಿ ವಾಯ್ಸ್. ಸೊ ಆ ಲೇಡಿ ಯಾರು ಅಂತ ನಿಮ್ಗೆ ಗೊತ್ತಾ ಅಂತ ನಾವು ಆಡಿಯನ್ಸ್ಗೆ ಹೇಳಿದಾಗ ಅವ್ರು ಯಾರಿಗೂ ಗೊತ್ತೇ ಇರಲ್ಲ. ಒಂದು ಲೇಡಿ ಧ್ವನಿ, ಹೆಣ್ಮಕ್ಳದ್ದು ಧ್ವನಿ ಬರುತ್ತೆ. ಸೊ ಅವ್ರು ಹೇಳ್ತಾರೆ, ಸ್ಟ್ರೈಟಾಗಿ ಹೋಗಿ, ನೀವು ಬಲಕ್ಕೆ ತಿರುಗಿ, ಆಮೇಲೆ ಎಡಕ್ಕೆ ಹೊಳ್ಳಿ, ಮುಂದೆ 100 ಮೀಟ್ರ್ ಹೋಗಿ. ಸೊ ಅವರವರ ಡೆಸ್ಟಿನಿಗೆ ತಕ್ಕಂಗೆ ಅಲ್ಲಿ ಅವರು ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ. ಸೊ ನೀವು ಯಾರೇ ಆಡಿಯನ್ಸ್, ಈಗ ನೀವು ಅದನ್ನು GPS ಹಾಕಿದ್ಮೇಲೆ ಅವ್ರು ಏನು ಹೇಳಿದ್ ಕೇಳ್ತೀರ, ಎಲ್ಲರೂ ಅದು ಫಾಲೋ ಮಾಡೇ ಮಾಡ್ತೀರಿ. ಯಾಕೆಂದರೆ ಆ ಒಂದು ಧ್ವನಿ ಏನು ಹೇಳ್ತಿದೆ ಅದ್ರ ಮೇಲೆ ನಂಬಿಕೆ ನಿಮಗೆ, ಓ ಕರೆಕ್ಟ್ ಜಾರಿನಲ್ಲೇ ನಮ್ಮನ್ನು ಕರ್ಕೊಂಡೋಗುತ್ತೆ. ಯಾಕೆಂದರೆ ನಿಮ್ಗೆ ಆ ದಾರಿ ಗೊತ್ತಿಲ್ಲ. ಸೊ ಅವ್ರು ಹೇಳ್ತಾ ಇರೋರ ಮೇಲೆ ನಂಬಿಕೆ, ಇದು ಕರೆಕ್ಟ್ ದಾರಿ ಕರ್ಕೊಂಡೋಗುತ್ತೆ. ಈಗ ನಾನು ಹೇಳ್ತಿರ್ತೀನಿ ಅದಕ್ಕೆ, ಈಗ ಏನು ಕೇಸು ಆ ಲೇಡಿ ವಾಯ್ಸ್ ಬರುತ್ತಲ್ಲ ಒಂದು ಹೆಣ್ಮಗಳ ಧ್ವನಿ, ಇಲ್ಲ ಅವರು ಬಲಕ್ಕೆ ತಗೊಳ್ಳಿ ಅಂತ ಹೇಳ್ತಾರೆ ನಿಮಗೆ. ಸೊ ಇಲ್ಲ ನೀವು ಏಯ್ ನೀನು ಹೇಳಿದ್ದೇನು ನಾನು ಕೇಳಬೇಕು, ನಾನು ಎಡಗಡೆ ಹೋಗ್ತೀನಿ ಅಂದರೆ ಏನಾಗುತ್ತೆ, ರಾಂಗ್ ಡೈರೆಕ್ಷನ್ಸ್. ಅವಾಗ ಸೆಕೆಂಡ್ ಗುರಿ ಇರೋದು ಇಲ್ಲಿ, ಮುಟ್ಟಲ್ಲ ನೀವು ಗುರಿನ, ಹಿಂದೆ ಬೇರೆ ರಾಂಗ್ ಡೈರೆಕ್ಷನ್ಸ್ ಕೊಟ್ಟೋಗ್ಬಿಡ್ತೀರ, ತಪ್ಪು ದಾರಿಗೆ ಹೋಗ್ತೀರ. ಅವಾಗ ನಿಮ್ಮ ಸಮಯ, ನಿಮ್ಮ ಎನರ್ಜಿ ಎಲ್ಲ ಹಾಳಾಗುತ್ತೆ. ಮತ್ತೆ ಬಂದು ಅದನ್ನು ಹೋಗಬೇಕು ಅಂದರೆ ಅದು ಸಮಯ ಆಗುತ್ತೆ. ಹಾಗಾಗಿ ಯಾವಾಗ ಗೊತ್ತಿಲ್ಲದೆ ಇರೋ ಕಡೆ, ನಮಗೆ ಅನುಭವ ಇಲ್ಲದೆ ಇದ್ದಾಗ ಗುರುಗಳ ಮಾರ್ಗದರ್ಶನ ನಮಗೆ ಅವಶ್ಯಕತೆ ಅಂತ ಈ ಒಂದು ವಿಷಯದ ಮುಖಾಂತರ ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಯಾಕೆ ಗುರುಗಳು ಬೇಕು ಅಂದರೆ, ಮಾರ್ಗದರ್ಶಕರು, ಒಬ್ಬ ಗೈಡಾಗಿ, ಒಬ್ಬ ಕೋಚಾಗಿ ನಮಗೆ ಸರಿಯಾದ ದಾರಿಯನ್ನು ತೋರಿಸುವಂಥ ಮಾರ್ಗದರ್ಶಕರು ನಮಗೆ ಗುರುಗಳು ಭಾಳ ಅವಶ್ಯಕತೆ ಇವತ್ತು. ಸೊ ಹಾಗಾಗಿ ಗುರುವಿನ ಸ್ಥಾನ ಭಾಳ ಮಹತ್ವ ಇದೆ.
ಸರಿಯಾದ ಸಮಾಜನ ಸರಿಯಾದ ನಿಟ್ಟಿಗೆ ಸರಿಯಾದ ದಾರಿಗೆ ಮಾರ್ಗದರ್ಶನ ಮಾಡುವಂಥ ಜವಾಬ್ದಾರಿ ಇದೆ. ಯಾಕಂದ್ರೆ ಈ ಜವಾಬ್ದಾರಿ ಅನ್ನೋದು ಪದ ಬಹಳನೇ ಮಹತ್ವ ಆಗಿರೋದು. ಆ ಜವಾಬ್ದಾರಿಯನ್ನು ಗುರುಗಳು ಇವತ್ತು ಭಾಳಷ್ಟು ಜನ ನಿಭಾಯಿಸ್ತಾ ಇದ್ದಾರೆ. ಸೊ ಎಷ್ಟೋ ಜನ ಕೆಲವೊಬ್ಬರು ಅವ್ರದೇ ಮೈಂಡ್ ಸೆಟ್ಟಲ್ಲಿ ಹಾಕೊಂಡ್ಬಿಟ್ಟಿರ್ತಾರೆ ಗುರುಗಳು, ಅಯ್ಯ ಅವ್ರೇನು ಮಾಡ್ತಾ ಇದ್ದಾರೆ ಇವ್ರೇನು ಮಾಡ್ತಿದ್ದಾರೆ. ಬಟ್ ಅಟ್ಲೀಸ್ಟ್ ಅವ್ರ ಹತ್ರ ಹಣ ಬಂದಿರೋದನ್ನು ಅವ್ರು ಏನು ಮಾಡ್ತಿದ್ದಾರೆ, ಒಳ್ಳೆಯ ಕಾರ್ಯಕ್ಕೆ ಸದ್ವಿನಿಯೋಗ ಮಾಡ್ತಾ ಇದ್ದಾರೆ. ಒಂದು ಗೋಶಾಲೆ ಕಟ್ಟಿಸ್ತಾ ಇದ್ದಾರೆ, ಇಲ್ಲ ಗುರುಕುಲಗಳು ಕಟ್ತಾ ಇದ್ದಾರೆ, ಹಾಸ್ಪಿಟ್ಲುಗಳು ಕಟ್ತಾ ಇದ್ದಾರೆ, ಇದೆಲ್ಲ ಒಳ್ಳೆಯದೇನೆ. ಈಗ ಒಳ್ಳೆಯವ್ರ ಹತ್ರ ದುಡ್ಡೋಗಿದ್ದಕ್ಕೆ ತಾನೇ ಅವ್ರು ಒಳ್ಳೆಯದಕ್ಕೆ ಸದ್ವಿನಿಯೋಗ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಒಂದೇ ದೃಷ್ಟಿನಲ್ಲಿ ನೋಡಿಬಿಟ್ಟು ಅವ್ರು ಸರಿ ಇಲ್ಲ ಅಂತ ಅಂದ್ಬಿಡ್ತಾರೆ, ಅದು ತಪ್ಪು. ಯಾವಾಗಲೂ ಅವರಿಂದ ಸಮಾಜಕ್ಕೆ ಸುಮಾರು ಕೆಲಸಗಳಾಗ್ತಿರುತ್ತೆ. ನಾವು ಯಾವಾಗಲೂ ಒಂದೇ ಸಲ ನೇರ ದೃಷ್ಟಿಯಲ್ಲಿ ನೋಡ್ಬಿಟ್ಟು ನಮ್ಮ ಗ್ರಹಿಕೆಗೆ ಅವ್ರನ್ನ ತಪ್ಪು ಅಂತ ಹೇಳಬಾರ್ದು. ಹಿಂದೆಗಡೆ ಮಾಡಿರೋದು ಸುಮಾರು ಒಳ್ಳೊಳ್ಳೆ ಕಾರ್ಯಗಳಿರುತ್ತೆ, ಅವನ್ನ ನಾವು ಗುರುತಿಸ್ಬೇಕು ಯಾವಾಗ್ಲೂ. ಸೊ ಹಾಗಾಗಿ ಇವತ್ತು ದಾಸೋಹದ ವ್ಯವಸ್ಥೆ ಇಟ್ಟಿರ್ತಾರೆ, ಎಷ್ಟೋ ಜನಕ್ಕೆ ಹಸ್ತು ಬಂದವ್ರಿಗೆ ಅನ್ನ ಅಲ್ಲಿ ಉಚಿತವಾಗಿ ಕೊಡ್ತಿರ್ತಾರೆ. ಸೊ ಹಾಗಾಗಿ ನಿಮಗೂ ಕೇಳ್ಕೊಳೋದಷ್ಟೇ ನಾವು ಶರಣ ಬಂಧುಗಳ. ನೀವು ಹೋದಾಗ ಅಲ್ಲಿ ಉಚಿತವಾಗಿ ಕೊಡ್ತಾರೆ ಅಂತ ತೊಗೊಳಕ್ಕೂ ಹೋಗಬೇಡಿ. ಅನ್ನದ ಋಣನೂ ನಾವು ಇಟ್ಕೊಳೋದು ಬೇಡ. ನಮ್ಮ ಶಕ್ತಿಯಾನುಸಾರ ಏನಾಗುತ್ತೋ ಆ ಒಂದು ಸಂಘ ಸಂಸ್ಥೆಗಳಿಗೆ ಒಳ್ಳೆ ಮಠಗಳಿಗೆ ಕೊಟ್ಟರೆ ಅದೇ ಒಂದು ಒಳ್ಳೆ ಹಣ ಇನ್ನೂ ಒಳ್ಳೆ ಕೆಲಸಕ್ಕೆ ಸದ್ವಿನಿಯೋಗ ಮಾಡ್ಕೊತಾರೆ ಅವರು. ಹಾಗಾಗಿ ನೀವು ಹೋದಾಗ ಅದನ್ನು ಉಚಿತವಾಗಿ ಕೊಡ್ತಾರೆ ನಾವು ತೊಗೊಳೋಕ್ಕಿನ್ನ ಏನಾದ್ರು ಒಂಚೂರು ಕಾಣಿಕೆಯನ್ನು ಹಾಕೋದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆಂದರೆ ನಿಮ್ಮ ಹಣನೂ ಸರಿಯಾದ ಜಾಗದಲ್ಲಿ ಸದ್ಬಳಕೆ ಆಗುತ್ತೆ. ಆ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ, ನಾವಾಗಿರೋ ಭಕ್ತರುಗಳಿಗೂ ಅಷ್ಟೇ ನಮ್ಮ ಮೇಲೂ ಇದೆ. ಆ ಮಠ ಒಂದು ಯಾವುದೇ ಆಗಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಹಣದ ಅವಶ್ಯಕತೆಯೂ ಇದೆ. ಎಷ್ಟೋ ಜನ ಇದ್ದಾರೆ ಹಣ ಯಾಕೆ ಬೇಕು ಅಂತ ಕೇಳ್ತಾರೆ. ಹಣ ಅವಶ್ಯಕತೆ ಯಾಕಂತಂದರೆ ಈಗ ಒಂದು ಹಾಸ್ಪಿಟ್ಲ್ ಕಟ್ಟಬೇಕು ಅಂದರೆ ಹಣ ಬೇಕು, ಒಂದು ಸ್ಕೂಲ್ ಕಟ್ಟಬೇಕು ಅಂದರೆ ಹಣ ಬೇಕು, ಒಂದು ಗೋಶಾಲೆ ಕಟ್ಟಬೇಕು ಅಂದರೆ ಹಣ ಬೇಕು, ಎಲ್ಲ ಕೆಲಸ ಮಾಡೋರಿಗೆ ಸಂಬಳ ಕೊಡಬೇಕು. ಸೊ ಆದ್ದರಿಂದ ಗುರುಗಳನ್ನು ಕೆಲವೊಬ್ಬರು ಕೇವಲವಾಗಿ ನೋಡ್ತಿರ್ತಾರೆ, ನೋಡ್ತಾ ಇರೋಂಥ ಬಂಧುಗಳಲ್ಲಿ ಕೇಳ್ತಾ ಇದ್ದೀನಿ. ಸೊ ಗುರುವಿಗೆ ದಯವಿಟ್ಟು ಮಹತ್ವ ಕೊಡಿ, ಯಾಕಂದರೆ ಅವರು ನಿಮ್ಗಿನ ಇನ್ನೊಂದು ಹಂತದಲ್ಲಿ ಹೋಗಿ ಅವರ ಅನುಭವಗಳು ದಾರ ಎರೆದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿರ್ತಾರೆ. ಸೊ ನಾವು ಅಂದರೆ ಬೇರೆಯವರು ಈ ಲೆವೆಲಿದ್ದರೆ ಗುರುಗಳು ಇನ್ನೊಂದು ಮುಂದಿನ ಹಂತಕ್ಕಿರ್ತಾರೆ. ಸೊ ಇಲ್ಲಿ ಗುರುಗಳು ಅಂದಾಗ ಶಾಲೆಯಲ್ಲಿ ಪಾಠ ಮಾಡೋ ಗುರುಗಳು ಬರ್ತಾರೆ, ಮಠದಲ್ಲಿರುವಂಥ ಗುರುಗಳು ಬರ್ತಾರೆ. ಸೊ ಎಲ್ಲರೂ ಗುರುಗಳ ಸ್ಥಾನನೇ. ಇವತ್ತು ನಾನು ಅಷ್ಟೇ ಶಾಂತಿಧಾಮ ಕಾಲೇಜಿನಲ್ಲಿ ಲೆಕ್ಚರರಾಗಿ ಲೈಬ್ರರಿಯನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅಧ್ಯಾಪಕನಾಗಿ. ಸೊ ನಾವು ಹೇಳ್ತಾ ಇರ್ತೀವಿ ಗ್ರಂಥಪಾಲಕನಾಗಿರೋದ್ರಿಂದ ಗ್ರಂಥಪಾಲಕರು ಹೇಗೆ ಅಂದರೆ ವಿತೌಟ್ ಕ್ಲಾಸ್ ರೂಮ್ ವಿ ಆರ್ ಟೀಚರ್ಸ್ ಅಂತ ಹೇಳ್ತಿರ್ತೀವಿ. ಅಂದರೆ ಕ್ಲಾಸ್ ರೂಮ್ ಇಲ್ಲದೇ ಇದ್ದರೂ ನಾವು ಅವ್ರಿಗೆ ಟೀಚರ್ ಹೆಂಗೆ ಅಂದರೆ ಅಲ್ಲಿ ಒಂದು ಒಳ್ಳೆಯ ಜ್ಞಾನ ಪಡ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಹಾಗಾಗಿ ನಾನು ನೋಡಿರೋಂಥ ಒಂದು ದೃಷ್ಟಿನಲ್ಲಿ ಈಗಿನ ಶಿಕ್ಷಕರ ಜವಾಬ್ದಾರಿ ಜಾಸ್ತಿ ಇದೆ. ಯಾಕೆಂದರೆ ಒಬ್ಬ ತಂದೆ ಅಥವಾ ತಾಯಿ ಹಾಳಾದರೆ ಒಂದು ಮನೆ ಹಾಳಾಗುತ್ತೆ, ಆದರೆ ಅದೇ ಒಬ್ಬ ಗುರು ಸರಿ ಇಲ್ಲ ಅಂತಂದರೆ ಒಂದು ಜನ್ರೇಷನ್ಗೆ ತುಂಬ ಹೊದೆಗಳು ಬೀಳ್ತಾ ಇರುತ್ತೆ. ಜನ್ರೇಷನ್ ಮಕ್ಕಳೇ ಹಾಳಾಗ್ತಿರ್ತಾರೆ. ಹಾಗಾಗಿ ಎಲ್ಲ ಗುರುಗಳಲ್ಲೂ ನನ್ನ ವಿನಂತಿ ಏನಂದರೆ ನೀವು ತುಂಬಾ ಜವಾಬ್ದಾರಿ ನಾಜೂಕಾಗಿ ನಡ್ಕೋಬೇಕಾಗತ್ತೆ. ನೀವೇನಾದ್ರು ತಪ್ಪು ಮಾಡೋದು ಮಕ್ಕಳು ನೋಡಿರ್ತಾರೆ, ಅದು ಅವ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ನೀವೇನಾದ್ರು ದುರಭ್ಯಾಸ ಇಟ್ಕೊಂಡಿದ್ರಿ ಅಂದ್ಕೊಳ್ಳಿ, ಆ ಮಕ್ಕಳು ನೋಡ್ತಾರೆ, ಏ ನಮ್ಮ ಟೀಚರೇ ಮಾಡ್ತಾ ಇದ್ದಾರೆ, ಅವರು ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಒಬ್ಬ ಗುರುವಾಗಿರೋ ಸ್ಥಾನ ಬಹಳ ಮಹತ್ವದ್ದು. ತುಂಬಾ ಒಂದು ನೋಡಿಕೊಂಡು ನಿಮ್ಮ ಏನೇ ಒಂದು ಥಿಂಕ್ ಟ್ವೈಸ್ ಬಿಫೋರ್ ಯು ಆ್ಯಕ್ಟ್ ಅನ್ನೋಂಗೆ, ನೀವೊಂದು ಸೇವೆ ಮಾಡಬೇಕಾಗಿರಲಿ, ಯಾವುದೇ ಒಂದು ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಿಗೆ ಇರ್ತದೆ, ನೋಡಿಕೊಂಡು ಮಾಡಿ. ಮಕ್ಕಳ ಮೇಲೆ ಅದು ಪರಿಣಾಮ ಪ್ರಭಾವ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಇಲ್ಲಿ ಟೀಚರ್ಗಳು ಏನಪ್ಪ ಅಂದರೆ ಯಾವುದೇ ಬಡವ ಶ್ರೀಮಂತ ಅವನ ಹತ್ರ ಅಧಿಕಾರ ಇದೆ ಅಂತ ಅವ್ರನ್ನ ಓಲೈಸೋದು ಅವ್ರಿಗೆ ಸಪೋರ್ಟ್ ಮಾಡೋದು ಬಹಳನೇ ತಪ್ಪೋದು. ಯಾಕೆಂತಂದರೆ ಎಲ್ಲರೂ ಒಂದೇ, ಗುರುಗಳಿಗೆ ಶಿಷ್ಯ ಅಂದಮೇಲೆ ಅವನು ಶ್ರೀಮಂತನೂ ಒಂದೇ, ಬಡವ ಆದರೂ ಒಂದೇ, ಅಧಿಕಾರ ಇರಲಿ, ಆ ಥರ ನೋಡಿದಾಗ ಮಾತ್ರ ಗುರು ಸರಿಯಾಗಿ ನ್ಯಾಯವನ್ನು ಸಲ್ಲಿಸೋದಕ್ಕಾಗತ್ತೆ. ಸೊ ಇಲ್ಲದೇ ಇದ್ದಾಗ ಏನಾಗುತ್ತೆ, ಅವರು ಸರಿಯಾಗಿ ನ್ಯಾಯವನ್ನು ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ನಮ್ಮಲ್ಲೂ ಅಷ್ಟೇ ಕಮಿಷನರ್ಸ್ ಬರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ನಾವು ಹೇಳೋದಿಷ್ಟೇ, ಯಾರೇ ಬಂದರೂ ಎಲ್ಲರೂ ಒಂದೇ ನಮಗೆ. ಅವ್ರಿಗೆ ಓಲೈಸೋಕ್ಕಾಗಲಿ ನಾವು ಮಾಡೋದು ತಪ್ಪಾಗ್ತದೆ, ಅದು ಮಾಡಬಾರ್ದು. ಆವಾಗ ಆ ವೃತ್ತಿಗೆ ನಾವು ದ್ರೋಹ ಮಾಡ್ದಂಗೆ, ಅದಕ್ಕೆ ಅವಮಾನ ಮಾಡ್ದಂಗೆ. ನಾನು ಮೊನ್ನೆನೂ ನಾವು ಸೂಪರ್ ದಂಪತಿಗಳು ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಾನು ಇದೇ ವಿಚಾರನ ಹಂಚ್ಕೊಂಡಿದ್ದೆ. ಕಲರ್ ಸೂಪರಲ್ಲಿ ಬರ್ತಾ ಇತ್ತು, ಆವಾಗೂ ಅಲ್ಲಿ ಆ ಮೀಡಿಯಾದಲ್ಲಿ ಮಾತಾಡಿದ್ದೆ ನಾನು, ಅದು ಬಂದಿರಲಿಲ್ಲ ಅದರಲ್ಲಿ. ಸೊ ಶಿರಾ ಜನತೆ ಹತ್ರ ನಾವು ಅಲ್ಲಿ ಇದ್ದಾಗ ಸುಮಾರು ಜನ ಸೇರಿದರು. ಸೊ ಆವಾಗ ಅವ್ರು ಹೇಳಿದ್ರು, ಏನು ನಿಮ್ಮ ಕನಸುಗಳು ಅಂತ ಕೇಳಿದಾಗ, ನೋಡಿ ಅಲ್ಲಿ ಸಾವಿರಾರು ಜನ ಒಂದು ಶೂಟಿಂಗ್ ನೋಡೋದಕ್ಕೆ ಬಂದಿದ್ದರು. ಇದನ್ನು ಕೇಳ್ತಾ ಇರೋ ಎಲ್ಲ ಬಂಧುಗಳಿಗೆ ನಾನು ಇದನ್ನು ಹೇಳ್ತಾ ಇರೋದು, ನಿಮ್ಮ ಊರಲ್ಲಿ ಈಗ ಯಾರೊಬ್ಬ ಹೀರೋ ಬರ್ತಾನೆ ಅಥವಾ ಯಾರೋ ಬರ್ತಾನೆ ಅಂತ ಜನ ಎಲ್ಲ ನೀವು ಏನು ಕೂಡ್ತಾ ಇದ್ದೀರಿ, ಬಟ್ ಅದೇ ಜನಗಳು ನೀವು ನಿಮ್ಮ
ಏನು ಸುತ್ತಮುತ್ತಲು ಇದನ್ನು ಸರಿ ಮಾಡೋದಕ್ಕೆ ಜನ ಸೇರಿಬಿಟ್ರೆ ಏನೋ ಒಂದು ಸಮಸ್ಯೆ ಇದೆ, ನೀರು ಬರ್ತಾ ಇಲ್ವಾ, ಎಲ್ಲರೂ ಸೇರಿ ಪ್ರತಿಭಟನೆ ಮಾಡೋದು, ಶಾಂತಯುತವಾಗಿ ಒಳ್ಳೆಯದಕ್ಕೆ ಫೈಟ್ ಮಾಡಿ, ಆವಾಗ ಜನನೂ ನಿಮಗೆ ಮಣಿತಾರೆ, ನಿಮ್ಮ ಸೌಕರ್ಯ ನೀವು ಪಡ್ಕೋಬೋದು. ಆದರೆ ಇವತ್ತು ಏನಾಗ್ತಿದೆ, ಅದು ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಮಾಡೋರು ಒಳ್ಳೆಯದಕ್ಕೆ ಶ್ರಮ ಹಾಕೋರು ಕಡಿಮೆ, ಬೇರೆದಕ್ಕೆಲ್ಲ ಹೋಗಿ ಕೂತ್ಕೊತಾರೆ, ಮ್ಯಾಚ್ ನೋಡೋಕ್ಕೆ ಬೇಕಾದ್ರೆ ಹೋಗ್ತಾರೆ, ದುಡ್ಡು ಖರ್ಚು ಮಾಡಿ ಕೂತ್ಕೊತಾರೆ, ಬೇಡದೇ ಇರೋದಕ್ಕೆಲ್ಲ ಹೋಗಿ ಕೂತ್ಕೊತಾರೆ. ಅಲ್ಲಿ ದುಡ್ಡು ಹಾಳು, ಸಮಯನೂ ವ್ಯರ್ಥ. ಬಟ್ ಇಲ್ಲಿ ಇಂಥದ್ದು ಸಮಾಜಮುಖಿಯಾಗಿರೋಂಥ ಕಾರ್ಯಗಳಿಗೆ ಏನು ನೋಡ್ತಾ ಇದ್ದೀರಾ, ಎಲ್ಲ ವೀಕ್ಷಣೆ ಮಾಡ್ತಾ ಇರೋವಂಥ ವೀಕ್ಷಕ ಬಂಧುಗಳೇ, ದಯವಿಟ್ಟು ತಮ್ಮ ಜವಾಬ್ದಾರಿ ಇದೆ, ಒಂದು ಒಳ್ಳೆ ಕೆಲಸ ನಡೆದಾಗ ಕೈ ಜೋಡಿಸಿ ಅದಕ್ಕೆ ಸಹಕಾರ ಕೊಡಬೇಕು. ಆವಾಗ ಅದು ನಿಮಗೂ ಪ್ರಯೋಜನ ಆಗುತ್ತೆ, ನಿಮಗೂ ಆಗುತ್ತೆ, ಸಮಾಜಕ್ಕಾಗತ್ತೆ. ಅದು ನನ್ನ ಕೆಲಸ ಅಲ್ಲ, ಅದು ಇವರೇ ಮಾಡಬೇಕು, ನಮ್ಮ ಜವಾಬ್ದಾರಿ ಅಲ್ಲ, ಅವ್ನು MLA ಮಾಡಬೇಕು ಅಂದರೆ ತಪ್ಪು, ಅವರು ಮಾಡೋಷ್ಟು ಮಾಡ್ತಿರ್ತಾರೆ. ಬಟ್ ನಮ್ಮದು ಜವಾಬ್ದಾರಿ ಇದೆ. ಹೌದಪ್ಪ, ನಮ್ಮ ಏರಿಯಾದಲ್ಲಿ ಇದು ಬಂದಿಲ್ವಾ, 10 ಜನ ಸೇರಿ ಅದು ಕೂಡಿ ಸಂಘಟನೆ ಮಾಡಿ ಏನಾದ್ರು ಮಾಡಿದಾಗ ಅದಕ್ಕೆ ಪರಿಹಾರಗಳು ಸಿಗ್ತಿರುತ್ತೆ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲ ಪ್ರಯತ್ನ ಮಾಡಿದಾಗ ನಿಮ್ಮ ಸೌಲಭ್ಯಗಳು ನಿಮಗೆ ಸಿಗ್ತದೆ. ಇಲ್ಲಾಂದರೆ ನೀವೇ ವಂಚನೆ ಆಗ್ತೀರಾ, ಬರೀ ಇನ್ನೊಬ್ಬರ ಮೇಲೆ ಹೇಳ್ಕೊಂಡು ಕೂತ್ರೆ ಅಲ್ಲ, ನೀವೇನು ಮಾಡೋಕ್ಕೆ ಸಾಧ್ಯ ಅದನ್ನು ನಿಮ್ಮ ಜವಾಬ್ದಾರಿ ನೀವು ಮಾಡಬೇಕು. ಒಂದು ಒಳ್ಳೆಯ ಕೆಲಸಕ್ಕೆ ಸಹಕಾರ ಕಡಿಮೆ, ಬಟ್ ನೀವು ಸಪೋರ್ಟ್ ಮಾಡಿ ಅದನ್ನು ಸಕ್ಸಸ್ ಮಾಡೋ ಜವಾಬ್ದಾರಿ ನಿಮ್ಮ ಕೈಲಿದೆ. ಎಕ್ಸಾಂಪಲ್ಗೆ ಅಂದರೆ ನಾವು ಒಳಪಂಗಡ ರಹಿತವಾಗಿ ಎಲ್ಲರೂ ಒಂದಕ್ಕೆ ವೇದಿಕೆಯಲ್ಲಿ ತಗೊಂಡು ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ನಾನಲ್ಲಿ ರಾಜ್ಯ ಖಜಾಂಚಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ತುಂಬಾ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ಜವಾಬ್ದಾರಿ ತಗೊಂಡು ಒಳ್ಳೊಳ್ಳೆ ಸೇವೆಗಳನ್ನು ಕೊಡ್ತಾ ಇದ್ದೀವಿ. ಸೊ ಇದೇನಾಗುತ್ತೆ ಅಂದರೆ ಜವಾಬ್ದಾರಿ ತಗೊಂಡು ಸಮಾಜ ಸೇವೆ ಅಂತ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ವಿವಾಹ ವೇದಿಕೆ ಅಂತ ಒಂದು ನಾವು ಸೃಷ್ಟಿ ಮಾಡಿ ಸುಮಾರು ಜನಗಳಿಗೆ ಏನು ಗಂಡು ಹೆಣ್ಣು ಅವ್ರಿಗೆ ಬೇಕಾಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಬಸವೇಶ್ವರ ನಗರದಲ್ಲಿ ನಾವು ಕಂಬಿ ಸಿದ್ದರಾಮಣ್ಣ ದಾನಶೂರ ಕಂಬಿ ಸಿದ್ದರಾಮಣ್ಣ ಹಾಸ್ಟೆಲಲ್ಲಿ ಮಾಡಿದ್ವಿ. ಎಷ್ಟೋ ಜನ ಬಂದು ಉಚಿತವಾಗಿ ಮಾಡಿದ್ವಿ ವಧುವರರ ಸಮಾವೇಶ, ಭಾಳಷ್ಟು ಜನ ಅದರದ್ದು ಉಪಯೋಗವನ್ನು ತಗೊಂಡ್ರು. ಹೀಗೆ ನಾವು ಸಮಾಜಮುಖಿಯಾಗಿ ಏನೇನು ಅವಶ್ಯಕತೆ ಇದೆ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ಬರ್ತಾ ಇದ್ದೀವಿ. ಜೊತೆಗೆ ನಾವು ವಾಟ್ಸಪ್ ಗ್ರೂಪ್ ಮಾಡಿ ಯಾರಿಗೆ ಉದ್ಯೋಗ ಬೇಕು ಉದ್ಯೋಗ ಮಾಹಿತಿ ಅಂತ ಒಂದು ಗ್ರೂಪ್ ಮಾಡಿದ್ದೀವಿ. ಯಾರಿಗೆ ಏನು ವಧುವರರು ಬೇಕು ವಧುವರರ ವೇದಿಕೆ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ಸೊ ಹಾಗೆ ಸಮಾಜ ಸೇವಾ ಮುಖಿಯಾಗಿ ಕೆಲವೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ಬಿಸ್ನೆಸ್ ಬೇಕಾ, ಬಿಸ್ನೆಸ್ಸಲ್ಲಿ ಬೆಳೀರಿ, ಅದಕ್ಕೆ ಬೇಕಾಗಿರೋಂಥ B2B ಅಂತ ಬಿಸ್ನೆಸ್ದೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ಸೊ ಇದೆಲ್ಲ ಏನಂದರೆ ನಾವು ಸಮಾಜಮುಖಿಯಾಗಿ ಸೇವೆಯನ್ನು ಮಾಡಿ ಒಂದು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಯಾವುದೇ ಜಾತಿ ಧರ್ಮ ಅಂತಿಲ್ಲ, ಒಳ್ಳೆಯದನ್ನೇ ಯಾರಿಗೆ ಬೇಕಾದರೂ ನಾವು ಮಾಡೋದಕ್ಕೆ ಹಂಚ್ತಾ ಇದ್ದೀವಿ. ಅಂದರೆ ಇಲ್ಲಿ ಜವಾಬ್ದಾರಿ ತೊಗೊತಾ ಇದ್ದೀವಿ. ಏನು ಒಂದು ಈಗ ಗುರುಗಳು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಅವ್ರನ್ನೇ ಬಿಡೋದು ಅಂತಲ್ಲ, ನಾವು ಸಹ ನಮ್ಮ ಕೈಲಾಗ ಜವಾಬ್ದಾರಿ ತೊಗೋಬೇಕು. ಜೊತೆಗೆ ಸಹಕಾರ ಭಾಳ ಮುಖ್ಯ. ಸೊ ಇಲ್ಲಿ ಎಲ್ಲ ಟೀಮ್ ಅಂತೀವಿ, ಟುಗೆದರ್ ಎವ್ರಿಬಡಿ ಅಚೀವ್ಸ್ ಮೋರ್, ಒಂದು ಸಂಘ ಶಕ್ತಿ ಅಂಥೇಳಿ. ಸೊ ಎಲ್ಲರೂ ಕೈ ಜೋಡಿಸಿದಾಗ ಏನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಸಾಧನೆಗಳನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ನೀವು ಆ ಜವಾಬ್ದಾರಿಗಳನ್ನು ತೊಗೋಬೇಕು, ನಿಮ್ಮಲ್ಲೂ ಆ ಶಕ್ತಿ ಇದೆ. ಏನು ನೋಡ್ತಾ ಇರೋವಂಥ ಬಂಧುಗಳು ನಿಮಗೆ ಅದಕ್ಕೆ ಏನು ಬೇಕು ಸಪೋರ್ಟ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ನಾನು ಹಿಂದೆ ನಿನ್ನ ಸಂಚಿಕೆಯಲ್ಲೂ ಹಂಚ್ಕೊಂಡಿದ್ವಿ, ಹೋಲಿಸ್ಟಿಕ್ ಸತ್ಸಂಗ ಅಂದರೆ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ನಾವು ಎಲ್ಲ ಏರಿಯಾದಲ್ಲೂ ಸತ್ಸಂಗನ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಈಗಾಗಲೇ 16 ವಾರಗಳನ್ನು ನಡ್ಸ್ಕೊಂಬರ್ತಾ ಇದ್ದೀವಿ. ಪ್ರತಿ ಬುಧವಾರ ಜಯನಗರ ಪುಟ್ಟೇನಹಳ್ಳಿಲಿ ಮಾಡಿದ್ದೀವಿ, ಇನ್ನೊಂದು ಕಡೆ ಒಂದು ಬೆಸ್ಕಾಂ ಆಫೀಸಲ್ಲಿ ಮಾಡಿದ್ದೀವಿ. ನಿಮ್ಮ ಏರಿಯಾಗಳಲ್ಲೂ ನೀವು ಮಾಡಬೇಕು ಅಂದರೆ ನಾವು ಮಾರ್ಗದರ್ಶನ ಕೊಡೋಕೆ ರೆಡಿ ಇದ್ದೀವಿ. ಸ್ಟಾರ್ಟಿಂಗಲ್ಲಿ 5-10 ಜನ ಬರ್ತಾರೆ, ಬಂದರೂ ಪರವಾಗಿಲ್ಲ. ಅಲ್ಲಿ ಒಂದು ಒಳ್ಳೆಯ ವಿಷಯನ ಸಿಸ್ಟಮೆಟಿಕ್ಕಾಗಿ ಯೋಜನಾಬದ್ಧವಾಗಿ ಒಂದು ಸಮಯ ಕೊಟ್ಟು ಒಂದು ವಿಷಯ. ಸೊ ಈ ವಾರ ಆಧ್ಯಾತ್ಮದ ಬಗ್ಗೆ ಚರ್ಚೆ, ಹಾಂ ಆಧ್ಯಾತ್ಮದಿಂದ ಏನು ಲಾಭ, ಸೊ ಅಲ್ಲಿ ಚರ್ಚೆ, ಅಲ್ಲಿ ಸತ್ಸಂಗ, ಒಳ್ಳೆಯ ವಿಷಯಗಳು ಸಿಗುತ್ತೆ. ಗುರುಗಳ ಮಹತ್ವ ಏನು, ಟೀಚರ್ ಬಗ್ಗೆ ಇಂಪಾರ್ಟೆನ್ಸ್, ಸೊ ಈ ಥರ. ಆಮೇಲೆ ಆರೋಗ್ಯದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ, ಏನೇನು ನಾವು ಫ್ಯೂಚರಲ್ಲಿ ನಮ್ಮ ಬೆಳವಣಿಗೆಗೆ ಬೇಕು ಈ ಥರ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಲೈಟ್ ಎಜುಕೇಷನ್ ಟ್ರಸ್ಟಿನ ಮುಖಾಂತರ ಈ ಒಂದು ಜವಾಬ್ದಾರಿಯನ್ನು ತಗೊಂಡು ಗುರುಸ್ಥಾನದಲ್ಲಿ ನಿಂತ್ಕೊಂಡು ನಾ ಈ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಪ್ರತಿ ವಾರ ನಾವು ಮೊದಲು ಏನು ಲೈಟ್ ಟು ಲೀಡ್ ಅದನ್ನು ಮಾಡ್ತಾ ಇದ್ವಿ. ಆಮೇಲೆ ಕ್ರಿಯೇಟಿಂಗ್ ಲೀಡರ್ಸ್ ಅಂತ, CL ಅಂತ, ನಾಯಕರನ್ನು ಸೃಷ್ಟಿ ಮಾಡೋಣ. ಸಿ ಬರೀ ನಮ್ಮ ಕೆಳಗಡೆ ಶಿಷ್ಯಂದರೇ ಇರಬೇಕು, ನಾವು ಹೇಳಿದ್ದೆ ಕೇಳಬೇಕು ಅಂದರೆ ಅದು ತಪ್ಪು. ಇವತ್ತು ಗುರುಗಳು ಮಾಡ್ತಾ ಇರೋದು ಅದೇ ಮಿಸ್ಟೇಕ್. ಸೊ ನನ್ನ ಶಿಷ್ಯ ಬೆಳೆದ್ಬಿಟ್ರೆ ಸೊ ನನಗೆ ಬೆಲೆ ಕಡಿಮೆ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ ಎಷ್ಟೋ ಜನ ಗುರುಗಳು, ಬರೀ ಶಿಷ್ಯಂದ್ರನ್ನ ಬೆಳೆಸೋದೇ ಇಲ್ಲ, ಅವ್ರನ್ನ ಬರೀ ಕೆಳಗಡೆ ಸೇವಕರಾಗೇ ಇಟ್ಕೊತಾರೆ. ಇದು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಭಾಳಷ್ಟು ಗುರುಗಳು. ಸಿ ಅವ್ರನ್ನ ನಾವು ಬೆಳೆಸಿದಾಗ ಅವ್ರು ಇನ್ನೊಂದು ಕಡೆ ಹಂಚ್ತಾರೆ. ಈಗ ನಾನು ಗುರುವಾಗಿದ್ದು ಬರೀ ನಾನೊಬ್ಬನಿಗೆ ಗೊತ್ತಿರಲಿ ಶಿಷ್ಯಂದ್ರು ಬೆಳಿಬಾರ್ದು ಅಂದರೆ ನಾನು ಒಂದು ಲಿಮಿಟ್ಸಲ್ಲಿ ಹಂಚ್ತಾ ಇರ್ತೀನಿ.
ಅವರು ಹೋದರೆ ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ಹಂಚ್ತಾರೆ. ಆ ಒಂದು ವಿಶಾಲ ಮನೋಭಾವನೆಯನ್ನು ಬೆಳೆಸ್ಕೋಬೇಕು ಗುರುಗಳಾಗಿರೋರು. ಸೊ ನೇಚರಲ್ಲಿಂದನೂ ನಾವು ಗುರುಗಳಾಗಿರ್ತೀವಿ, ನೇಚರೇ ಗುರು ನಮಗೆ. ಈಗ ಆಕಾಶನ ನೋಡಿದ್ರೆ ಆಕಾಶ ನೋಡಿ ಎಷ್ಟು ವಿಶಾಲವಾಗಿದೆ. ಸೊ ಗುರುಗಳ ಮನಸ್ಸು ಅಷ್ಟೇ, ಅಷ್ಟು ವಿಶಾಲವಾಗಿರಬೇಕು. ಇವತ್ತೆಲ್ಲ ಸಂಕುಚಿತ ಭಾವನೆ ಇಟ್ಕೊಂಡು ತಪ್ಪುಗಳು ಮಾಡ್ತಿದ್ದಾರೆ ಕೆಲವೊಬ್ರು, ಎಲ್ಲರೂ ನಾನು ಹೇಳ್ತಾ ಇಲ್ಲ, ಕೆಲವೊಬ್ಬರು ತಪ್ಪು ಮಾಡ್ತಾ ಇದ್ದಾರೆ. ಆಧುನಿಕ ಗುರುಗಳು ಕೆಲವೊಬ್ಬರು ಅದಿರಬಾರ್ದು. ಶಿಷ್ಯರನ್ನ ಬೆಳೆಸಬೇಕು, ನಾಯಕರನ್ನಾಗಿ ಸೃಷ್ಟಿ ಮಾಡಬೇಕು, ಅವ್ರು ಇನ್ನೊಂದು ಕಡೆ ಹೋಗಿ ಹಂಚಬೇಕು. ಅದು ಅವಾಗ ಅದಕ್ಕೆ ಬೆಲೆ. ಈಗ ನಾನು ಒಬ್ಬನೇ ಅಂತಂದರೆ ಎಷ್ಟೊಂದು ಹಂಚೋಕ್ಕಾಗುತ್ತೆ, ಇನ್ನೊಬ್ಬರಾದರೆ ಇನ್ನೊಂದು ಕಡೆ ಹೋಗಿ ಹಂಚ್ತಾರೆ. ಸೊ ಆ ಒಂದು ಕೆಲಸವನ್ನು ಮಾಡಬೇಕು ಅಂತ ನಾನು ಈ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ. ತುಂಬ ಜನ ಮಾಡ್ತಾ ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ನಮ್ಮ ಲೀಡರ್ಸ್ ಅಕಾಡೆಮಿಯಿಂದ ಬಾಲಕೃಷ್ಣ ಅಂಥೇಳಿ ತುಂಬ ಜನ ಈ ಥರ ನಾಯಕರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಅದರಲ್ಲಿ ನಾನು ಒಬ್ಬ. ನಾನು ನನ್ನ ಕೈಲಾಗಿರೋವಂಥ ಇನ್ನೊಂದಿಷ್ಟು ಜನಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀನಿ. ಆರೋಗ್ಯದ ವಿಷಯದಲ್ಲಿರ್ಬೋದು, ಆಧ್ಯಾತ್ಮ ವಿಷಯದಲ್ಲಿರ್ಬೋದು, ನಮಗೆ ತುಂಬ ಖುಷಿ ಆಗುತ್ತೆ. ನಮ್ಮದು ಶಾರ್ಟ್ ಫಾರ್ಮ್ ಇದೆ, ಲೈಟ್ ಎಜುಕೇಷನ್ ಟ್ರಸ್ಟ್ಗೆ LET ಅಂತ ನಾವು ಕರಿತಿರ್ತೀವಿ, LET ಕ್ಲಾಸ್ ಅಂತೇಳಿ. ಅದಕ್ಕೆ ಭಾಳ ನಮ್ಮ ಶಿಷ್ಯಂದ್ರೆ ಹೇಳ್ತಾರೆ, ಸರ್ LET ಅಂದರೆ ಲವ್ವಬಲ್, ಎಂಜಾಯಬಲ್, ಟ್ರಾನ್ಸ್ಫರಬಲ್. ಸೊ ಅಲ್ಲಿ ಪ್ರೀತಿನೂ ಸಿಗುತ್ತೆ, ಸೊ ಟ್ರಾನ್ಸ್ಫಾರ್ಮೇಷನ್ ಬದಲಾವಣೆನೂ ಆಗ್ತಿರುತ್ತೆ, ಎಂಜಾಯ್ನೂ ಮಾಡ್ತಿರ್ತೀವಿ. ಅಂದರೆ ಎಂಟರ್ಟೈನ್ಮೆಂಟು ಕೊಡ್ತೀವಿ, ಜೊತೆಗೆ ಎನ್ಲೈಟ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಬರೀ ಇದ್ದರೆ ಪ್ರಯೋಜನ ಅಲ್ಲ, ಎನ್ಲೈಟ್ಮೆಂಟ್ ಜ್ಞಾನೋದಯವನ್ನು ಕೊಡಬೇಕು. ಅದು ಗುರುವಿನ ಒಂದು ಜವಾಬ್ದಾರಿ. ಆ ಒಂದು ಜವಾಬ್ದಾರಿಯನ್ನು ತಗೊಂಡು ನಾವು ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ತುಂಬಾನೇ. ಸೊ ಇವತ್ತಿನ ಒಂದು ಗುರುಗಳ ಪರಂಪರೆಯಲ್ಲಿ ನೋಡಿದಾಗ ಹಿಂದಿನ ಕಾಲದಲ್ಲಿ ಇದ್ದಿದ್ದು ಏನಾಗ್ತಿತ್ತು ಅಂದರೆ ಗುರುಕುಲ್ ಸಿಸ್ಟಮಲ್ಲಿ ಅವ್ರನ್ನ ಸ್ವಂತ ಉದ್ಯೋಗ ಮಾಡೋದಕ್ಕೆ ತಯಾರು ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಗುರುಗಳು. ಸೊ ಇವತ್ತೇನಾಗ್ತಿದೆ ಅಂತಂದರೆ ಬರೀ ಗಿಳಿಪಾಠ ಆಗಿಬಿಟ್ಟಿದೆ ಭಾಳಷ್ಟು. ಇವತ್ತಿನ ಎಜುಕೇಷನ್ ಸಿಸ್ಟಮ್ ಏನಾಗ್ಬಿಟ್ಟಿದೆ ಅಂದರೆ ಬರೀ ಗಿಳಿಪಾಠ, ಮಕ್ಕಳು ಹಂಗೆ ಆಗಿಬಿಟ್ಟಿದ್ದಾರೆ. ಅವ್ರು ಬರೀ ಮಾರ್ಕ್ಸ್ ಅಷ್ಟೇ ನೋಡ್ತಾ ಇದ್ದಾರೆ, ಅದರೊಳಗಡೆ ಅವ್ರ ಅರ್ಥನೇ ಅವ್ರಿಗೆ ಯಾರಿಗೂ ಆಗ್ತಾಯಿಲ್ಲ. ಸೊ ಗುರುಗಳು ಹಂಗೆ ಇದ್ದಾರೆ, ಬರೀ ಮಾರ್ಕ್ಸ್ ವೈಸ್ ಹೇಳ್ತಿದ್ದಾರೆ. ಸೊ ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ ವಾಹಿನಿ ಮುಖಾಂತರ ಯಾರು ತಪ್ಪು ಮಾಡ್ತಿದ್ರೆ ದಯವಿಟ್ಟು ಮಾಡಬೇಡಿ, ಅವರಲ್ಲಿ ವಿಷಯ ಹೋಗಬೇಕು. ಗಿಳಿಪಾಠ ಈಗ ನಮ್ಮ ಮಕ್ಕಳು ಕೆಲವೊಬ್ರು ಹೇಳ್ತಾರೆ, ಏನಮ್ಮ ಹೇಳಂದರೆ ಚೆನ್ನಾಗಿ ಬಾಯಿಪಾಠ ಮಾಡಿದ್ದು ಎಲ್ಲ ಹೇಳ್ತಾರೆ, ಅದರ ಅರ್ಥ ಕೇಳಿ ಯಾರಿಗೂ ಗೊತ್ತಿರಲ್ಲ, ಏನು ಪ್ರಯೋಜನ ಇಲ್ಲ, ಈ ಥರ ಎಜುಕೇಷನ್ನು ಉಪಯೋಗ ಆಗೋದಿಲ್ಲ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ ಎಜುಕೇಷನ್ ಸಿಸ್ಟಮ್ ನೋಡ್ತಿರೋರ್ಗೂ ಮೌಲ್ಯಗಳನ್ನು ಬಿತ್ತಬೇಕು ನಾವು. ಸೊ ಅವರಲ್ಲಿ ಜೀವನದ ಮೌಲ್ಯಗಳು, ನಾಳೆ ಎಲ್ಲೇ ಹೋದರೂ ಬದುಕೋಂಗೆ ಆಗಬೇಕು, ಆ ಲೆವೆಲಲ್ಲಿ ಮನಸ್ಸನ್ನು ಗಟ್ಟಿ ಮಾಡಬೇಕು ನಾವು. ಇವತ್ತು ಅದು ಆಗ್ತಾ ಇಲ್ಲ ನೋಡಿ, ಸಣ್ಣ ಪುಟ್ಟದಕ್ಕೆಲ್ಲ ಮಕ್ಕಳು ಸೂಸೈಡ್ ಮಾಡ್ಕೊತಾರೆ, ರಿಮೋಟ್ ಕೊಡಲಿಲ್ಲ ಅಂತ ಚಿಕ್ಕ ಮಕ್ಕಳು ಸಾಯ್ತಾ ಇದ್ದಾರೆ. ಅಂದರೆ ಅವ್ರ ಮನಸ್ಥಿತಿ ಎಲ್ಲಿದೆ ಇವತ್ತು, ಮೌಲ್ಯಗಳಿಲ್ಲ. ಹಾಗಾಗಿ ಆ ಮೌಲ್ಯಗಳನ್ನು ಬಿತ್ತಬೇಕು, ಅದರ ಜವಾಬ್ದಾರಿ ಶಿಕ್ಷಕರ ಮೇಲೆ ಬಹಳ ಇದೆ. ಹಿಂದಿನ ಕಾಲದಲ್ಲಿ ಮೊದಲು ರಾಜರಿಗಿನ ಶಿಕ್ಷಕರು ಅಂದರೆ ಗುರುಗಳಿಗೆ ಮೊದಲು ಇನ್ವಿಟೇಷನ್ ಕೊಡ್ತಾ ಇದ್ರು, ರಾಜರು ಕೊಡ್ತಾ ಇರಲಿಲ್ಲ. ಮೊದಲು ಗುರುಗಳಿಗೆ ಇನ್ವಿಟೇಷನ್ ಏನೇ ಇದ್ದರೂ ಆಹ್ವಾನ ಪತ್ರಿಕೆ ಮೊದಲು ಅವ್ರು ಕೊಡ್ತಿದ್ರು, ಅಷ್ಟು ಮಹತ್ವ ಇತ್ತು ಗುರುಗಳಿಗೆ. ಇವತ್ತೇನಾಗ್ತಿದೆ ಅಂತಂದರೆ ಅದರದ್ದು ಮಹತ್ವ ಕಡಿಮೆ ಆಗ್ತಿದೆ. ತಂದೆ ತಾಯಿಗಳು ಅಷ್ಟೇ ನೋಡ್ತಾ ಇರೋವಂಥವ್ರು, ಏ ಬಿಡೋ ಆ ನಿಮ್ಮ ಮಾಸ್ಟರ್ಗೆ ನಾನು ಬಂದು ಹೇಳ್ತೀನಿ, ಅವನೇನೋ ಪಾಠ ಮಾಡ್ತಾನೆ, ಹೀಗೆ ಹೇಳ್ತಾರೆ. ಸೊ ನೀವೇನೇ ಒಂದು ಗುರುಗಳಿಗೆ ಮಹತ್ವ ಕೊಡದಿದ್ರೆ ಮಕ್ಕಳು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಹಾಗಾಗಿ ಎಲ್ಲ ನೋಡ್ತಿರೋಂಥ ಪೋಷಕರಿಗೂ ನಾನು ಕೇಳ್ಕೊಳೋದು ಇಷ್ಟನೇ, ನಿಮ್ಮದು ಜವಾಬ್ದಾರಿ ಇದೆ. ನಾವು ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟಿದ್ದೀವಿ, ಬರೀ ಟೀಚರ್ದೇ ಜವಾಬ್ದಾರಿ ಅನ್ನೋ ತಪ್ಪು, ನಿಮ್ಮ ಜವಾಬ್ದಾರಿ ಇದೆ. ನೀವು ಅಷ್ಟೇ ಗುರುಸ್ಥಾನದಲ್ಲಿದ್ದೀರ, ತಂದೆ ತಾಯಿಯಾಗಿರೋವಂಥವ್ರು ನೀವು ಸಹ ಮನೆಯಲ್ಲಿ ಮೊದಲೇ ಗುರುಗಳು, ನೀವು ತಂದೆ ತಾಯಿಗಿರೋ, ನೀವು ಸರಿಯಾಗಿರೋದನ್ನ ಅವ್ರಿಗೆ ಗೈಡ್ ಮಾಡಬೇಕು. ನಿಮ್ಮದೇನೋ ಕೆಲಸ ಇದೆ ಅಂದ್ಬಿಟ್ಟು ನೋಡ್ಕೊಂಡಿರಲಿ ಬಿಡು ಮಗು ಅಂತ ಬಿಟ್ಬಿಟ್ರೆ ಆಮೇಲೆ ಸಮಸ್ಯೆ ಆದಾಗ ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀರಿ. ಸೊ ಹಾಗಾಗಿ ಆ ಮೊಬೈಲ್ ನೋಡ್ಕೊಂಡು ಅವ್ರು ಆರಾಮಾಗಿರಲಿ ಅಂತ ನಿಮ್ಮ ಕೆಲಸ ಮಾಡ್ತಿರ್ತೀರಿ, ಸಮಸ್ಯೆ ಆದಾಗ ಬೇರೆಯವ್ರ ಮೇಲೆ ಗುರುಗಳ ಮೇಲೆ ಬ್ಲೇಮ್ ಮಾಡ್ತೀರಿ, ಅದು ತಪ್ಪು. ನಿಮ್ಮದು ಜವಾಬ್ದಾರಿ ಇದೆ, ಆ್ಯಸ್ ಎ ನೀವು ಗುರುಗಳೇ. ಸಮಾಜದಲ್ಲಿ ನಿಮ್ಗೆ ಎಲ್ಲ ಕಡೆ ಗುರುಗಳು ಸಿಗ್ತಾರೆ, ನೇಚರೇ ದೊಡ್ಡ ಗುರು. ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದರಲ್ಲೂ ಕಲಿಬೋದು ನಾವು. ನೀರು ನೋಡಿದಾಗ ಅದರಲ್ಲಿ ಗುರು ಏನಂದರೆ ಅದೊಂದು ಶುದ್ಧಿ ಮಾಡೋ ಅಂತ ಕೆಲಸ ಮಾಡ್ತಿರ್ತದೆ. ಸೊ ಏನು ಗಲೀಜಾದ ಕ್ಲೀನ್ ಮಾಡೋವಂಥ ಕೆಲಸ, ನಾವು ಅಷ್ಟೇ ಸಮಾಜನ ಶುದ್ಧಿ ಮಾಡೋಕ್ಕೆ ಏನು ಮಾಡೋಕ್ಕಾಗತ್ತೋ ಜವಾಬ್ದಾರಿ ತೊಗೋಬೇಕು. ನೋಡ್ತಾ ಇರೋವಂಥ ಶರಣ ಬಂಧುಗಳೇ, ಎಲ್ಲ ವೀಕ್ಷಕರಿಗೂ ನಾನು ಕೇಳ್ಕೊಳ್ತಾ ಇರೋದಿಷ್ಟೇ, ನಮ್ಮ ಎಲ್ಲರ ಜವಾಬ್ದಾರಿ ಇದೆ ಇದರಲ್ಲಿ, ಬರೀ ಇನ್ನೊಬ್ಬರ ಮೇಲೆ ಹಾಕಬೇಡಿ, ಮತ್ತೆ ನಾನು ಹೇಳ್ತಾ ಇರ್ತೀನಿ. ಹಾಗಾಗಿ ಆ ಜವಾಬ್ದಾರಿಯನ್ನು ತಗೊಂಡು ಮುಂದಕ್ಕೆ ಹೋಗೋಣ. ನಾನು ಮೊದಲನೇ ಸಲ ಬಂದಾಗ ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗಳಿಗೆಲ್ಲ ಹೇಳ್ತಾ ಇರ್ತೀನಿ, ಎಕ್ಸಾಂಪಲ್ ಏನಂತಂದರೆ ನೀವು ಬಂದಿರೋ ಉದ್ದೇಶ ಏನು ಅನ್ನೋದಕ್ಕೆ ಅವ್ರಿಗೆ ಒಂದು ಕಥೆ ಮುಖಾಂತರ ನಾನು ತುಂಬ ಚೆನ್ನಾಗಿ ಅವ್ರಿಗೆ ಹೇಳ್ತಿರ್ತೀನಿ. ಹಿಂದಿನ ಕಾಲದಲ್ಲಿ ತುಂಬ ತುಂಬ ವರ್ಷಗಳಿಂದ ಅಂದರೆ ಗುರುಕುಲ್ ಸಿಸ್ಟಮ್ ಅವಾಗೆಲ್ಲ ಇದ್ದಾಗ ಒಬ್ಬ ರಾಜ ಒಂದು ಯಜ್ಞ ಮಾಡಬೇಕು ಅಂತ, ಸಮಾಜ ಕಲ್ಯಾಣಕ್ಕೋಸ್ಕರ ಒಂದು ಯಜ್ಞ ಮಾಡಬೇಕು ಅಂಥೇಳಿ ಅವರು ನಿರ್ಧಾರ ಮಾಡ್ತಾರೆ. ಅದಕ್ಕೆ ಒಂದು ಸ್ಪೆಷಲ್ ಆಗಿರೋವಂಥ ಒಂದು ಹಣ್ಣು ಬೇಕಾಗಿರುತ್ತೆ. ಆ ಹಣ್ಣು ಬಂದುಬಿಟ್ಟು ಕಾಡಿನಲ್ಲಿರೋ ಒಬ್ಬ ಋಷಿ ಹತ್ರ ಮಾತ್ರ ಸಿಗ್ತಾ ಇರುತ್ತೆ, ಆ ಯಜ್ಞಕ್ಕೆ ಬೇಕಾಗಿರೋವಂಥ ಹಣ್ಣು.
ಸರಿ, ಮಹಾರಾಜ ಏನು ಮಾಡ್ತಾರೆ, ಅವರ ಸಬಾರ್ಡಿನೇಟ್ಸ್ ಏರಿರ್ತಾರೆ, ಸೇವಕರು ಎಲ್ಲರನ್ನೂ ಕರ್ಕೊಂಡು ಆ ಕಾಡಿಗೆ ಹೋಗ್ತಾರೆ. ಆಶ್ರಮ ಇರುತ್ತಲ್ಲ, ಆ ಆಶ್ರಮಕ್ಕೆ ಹೋಗಿ ಋಷಿಗಳನ್ನು ಮಾತಾಡ್ಸಕ್ಕೆ ಕೂತ್ಕೊತಾರೆ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರು ನೋಡ್ತಾರೆ, ಆ ಒಂದು ಕಾಡಿನಲ್ಲಿರೋಂಥ ಆಶ್ರಮದಲ್ಲಿ ಅಲ್ಲಿ ಒಳ್ಳೆ ಹಾಲು ಕೊಡುವಂಥ ಹಸುಗಳಿರ್ತವೆ ಎಷ್ಟೊಂದು. ಆವಾಗ ರಾಜ ಯೋಚನೆ ಮಾಡ್ತಾರೆ, ಏನಕ್ಕೆ ಇವ್ರಿಗೆ ಹಾಲು ಕೊಡೋಂಥ ಹಸುಗಳಿಲ್ಲಿ ಅಂತ ಅವ್ರ ತಲೆಯಲ್ಲಿ ಯೋಚನೆ ಬರುತ್ತೆ. ಸರಿ ಅಂತ ಒಳಗಡೆ ಬರ್ತಾರೆ. ಆಮೇಲೆ ಆ ಋಷಿಗೆ ಒಬ್ಬಳು ತುಂಬ ಸುಂದರವಾಗಿರೋವಂಥ ಮಗಳಿರ್ತಾಳೆ. ಸೊ ಅವಳು ಅತಿಥಿ ಸತ್ಕಾರಕ್ಕೆ ನೀರು, ಹಣ್ಣು ಹಂಪಲು ಎಲ್ಲ ತೊಗೊಂಬರ್ತಾರೆ. ಸೊ ರಾಜ ಆ ಹುಡುಗಿನ ನೋಡಿದಾಗ ತುಂಬ ಇಷ್ಟ ಆಗುತ್ತೆ, ಇಷ್ಟು ಸುಂದರವಾಗಿರೋ ಹುಡುಗಿ ಇಲ್ಲಿ ಹಾಕಿರಬೇಕು, ನಮ್ಮ ಆಸ್ತನ ಕರ್ಕೊಂಡು ಹೋದರೆ ಒಳ್ಳೆಯದು ಅಂತ ಅವ್ರ ತಲೆಯಲ್ಲಿ ಆಲೋಚನೆ ಬರುತ್ತೆ. ಸರಿ, ಒಳಗಡೆ ಬರ್ತಾರೆ, ಋಷಿಗಳ ಹತ್ರ ಕೂತ್ಕೊತಾರೆ. ಆವಾಗ ಅವರು ಋಷಿಗಳಿಗೆ ಹೇಳ್ತಾರೆ, ಅಲ್ಲ ಇಲ್ಲಿ ಒಳ್ಳೊಳ್ಳೆ ಹಾಲು ಕೊಡುವಂಥ ಹಸುಗಳಿದೆ, ಏನಕ್ಕೆ ಬೇಕಿಲ್ಲ ನಿಮಗೆ ಇದೆಲ್ಲ, ಅವಶ್ಯಕತೆ ಏನಿದೆ, ನಾನು ಇದನ್ನು ನಮ್ಮ ಅರಮನೆಗೆ ತೊಗೊಂಡು ಹೋಗ್ತೀನಿ, ಅಲ್ಲಿ ಏನಕ್ಕಾರ ಉಪಯೋಗ ಆಗುತ್ತೆ ಅಂತಾನೆ. ಸರಿ, ಮಹಾರಾಜರು ಹೇಳಿದರೆ ಅಂದಮೇಲೆ ಇವರು ಸರಿ ಆಯಿತು ಅಂಥೇಳಿ ಒಪ್ಕೊತಾರೆ. ಮತ್ತು ಅವ್ರು ಹೇಳ್ತಾರೆ, ಇಷ್ಟು ಸುಂದರವಾಗಿರೋ ಮಗಳನ್ನ ಇಲ್ಲಿ ಕಾಡಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ, ಸೊ ನನ್ನ ಜೊತೆ ಕಳಿಸಿ, ಸೊ ಪಟ್ಟದ ಮಹಾರಾಣಿ ಮಾಡ್ತೀನಿ, ನನ್ನ ಜೊತೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಆಯಿತು ಸರಿ, ರಾಜನ ಆಜ್ಞೆ, ಸರಿ ಗುರುಗಳು ಆಯಿತು ಅಂಥೇಳಿ ಅದಕ್ಕೂ ಒಪ್ಕೊತಾರೆ. ಸೊ ಅವನು ಏನು ಮಾಡ್ತಾನೆ, ಆ ಹುಡುಗಿನ ಮತ್ತು ಹಸುನ ಕರ್ಕೊಂಡು ತನ್ನ ಅರಮನೆಗೆ ಹೋಗ್ತಾನೆ. ಇವರು ಋಷಿಗಳು ತುಂಬ ಬೇಜಾರಾಗಿ, ಏನು ಹಿಂಗೆ ಮಾಡಿಬಿಟ್ರಲ್ಲ ರಾಜ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರ್ತಾರೆ. ಹಾಗೆ ಅದೇ ಬೇಜಾರಲ್ಲಿರ್ತಾರೆ. ಮತ್ತು ಮಾರನೇ ದಿನ ಅವ್ರು ನೋಡ್ತಾರೆ, ಅವನು ಬಂದಿದ್ದ ಉದ್ದೇಶ ಏನಿತ್ತು ಅನ್ನೋದು ಅವನು ಹೇಳಿರ್ತಾನೆ. ಬಟ್ ಅಲ್ಲಿ ಹುಡುಗಿ ಮತ್ತು ಹಸುನ ನೋಡಿದಾಗ ಅವ್ರನ್ನ ಕರ್ಕೊಂಡು ಹೋಗಿರ್ತಾನೆ, ಆದರೆ ಆ ಒಂದು ಸಮಾಜ ಕಲ್ಯಾಣಕ್ಕೆ ಏನು ಯಜ್ಞಕ್ಕೆ ಬೇಕಾಗಿರುತ್ತೆ ಹಣ್ಣು, ಅದನ್ನೇ ಅವನು ತೊಗೊಂಡೋಗಿರಲ್ಲ. ಸೊ ಇಲ್ಲಿ ತಮಗೆ ಏನನ್ನು ಅರ್ಥ ಮಾಡಿಸ್ತಾ ಇದ್ದೀನಿ ಅಂದರೆ, ಬಂಧುಗಳೇ, ವೀಕ್ಷಕ ಬಂಧುಗಳೇ, ನಾನು ಸ್ಕೂಲ್ ಮಕ್ಕಳಿಗೆ ಇದನ್ನೇ ಕೇಳಿರ್ತೀನಿ ಹೀಗೆ. ಸೊ ರಾಜ ಮಾಡಿದ್ದು ಸರಿನಾ, ಅವನು ಬಂದಿದ್ದ ಉದ್ದೇಶ ಏನು ಅಂತ ಕೇಳಿದಾಗ, ಅವನು ಬಂದಿದ್ದೇನಕ್ಕೆ, ಹಣ್ಣು ತೊಗೋಬೇಕು ಅಂತ ಬಂದಿರ್ತಾನೆ. ಬಟ್ ಅವನು ಮಾಡಿದ್ದೇನು, ಹೆಣ್ಣು ತೊಗೊಂಡ, ಹಸು ತೊಗೊಂಡು ಹೋದ, ಇದು ಸರಿನಾ ಅಂತ ನಾನು ಅವ್ರು ಕೇಳ್ತೀನಿ ಮಕ್ಕಳಿಗೆ. ಇಲ್ಲ ಸರ್, ಅವ್ನು ಮಾಡಿದ ತಪ್ಪು ಅಂತ ಹೇಳ್ತಾರೆ. ಎಲ್ಲೋ ಒಬ್ರು ಹೇಳ್ತಾರೆ, ಇಲ್ಲ ಸರ್ ಅವ್ನು ಮಾಡಿದ ಕರೆಕ್ಟ್, ಹಸು ತೊಗೊಂಡು ಹೋದ, ಹೆಣ್ಣು ತೊಗೊಂಡು ಹೋದ, ಒಳ್ಳೇದಾಯ್ತು ಅಂತ. ಬಟ್ ಉದ್ದೇಶ ಏನು, ಸಮಾಜ ಕಲ್ಯಾಣಕ್ಕೆ ಅಂತ ಬಂದಿದ್ದು, ಅದನ್ನು ಬಿಟ್ಟು ಅವ್ನು ಬೇಡದೆ ಇರೋದು ಮಾಡಿಬಿಟ್ಟು ಹೋದ ಅಲ್ಲಿ ಅಲ್ವಾ. ಹಾಗಾಗಿ ಸೊ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಅವನ ಉದ್ದೇಶ ಬಂದಿದ್ದು ಬಿಟ್ಟು ಬೇರೆ ಕೆಲಸ ಮಾಡ್ಕೊಂಡೋದು. ಮಕ್ಕಳಿಗೆ ಅದನ್ನು ಹೇಳ್ತಿರ್ತೀನಿ, ನೀವು ಕಾಲೇಜ್ ಬಂದಿರೋ ಉದ್ದೇಶ ಏನು ಓದೋದಕ್ಕೆ, ಸೊ ನೀವು ಓದೋದು ಬಿಟ್ಟು ಬೇರೆ ಏನೆಲ್ಲ ಮಾಡಿದ್ರೆ ಅಂದರೆ, ಅವ್ರು ಓದೋದು ಬಿಟ್ಟು ಬೇರೆ, ಇವತ್ತೆಲ್ಲ ಸುಮಾರು ಮೊಬೈಲು, ಹಾಳು ಮೂಳು ಇವೆಲ್ಲ ಸುಮಾರು ನೋಡಿ, ಓದೋದು ಕಡಿಮೆನೇ ಇವತ್ತು, ಅದು ಬಿಟ್ಟು ಬೇಡದೇ ಇರೋದೇ ಮಾಡ್ತಾಯಿದ್ದಾರೆ. ಎಲ್ಲೋ 100%-10% ಜನ ಹುಡುಕಿದ್ರು ಇವತ್ತು ಪ್ಯೂರಾಗಿ ಓದೋ ಅಂತ ಸಿಗ್ತಾ ಇರೋರು ಭಾಳ ಕಡಿಮೆ ಆಗಿಬಿಟ್ಟಿದ್ದಾರೆ. ಓದಿದ್ರು ಬರೀ ಎಕ್ಸಾಮ್ ಪರ್ಪಸ್, ದೊಡ್ಡ ಗುರಿ ಇಲ್ಲ ಅವ್ರಿಗೆ, ಏನೋ ಸಾಧನೆ ಮಾಡಬೇಕನ್ನೋದಿಲ್ಲ. ಚೆನ್ನಾಗಿ ತಂದೆ ತಾಯಿಗಳು ಪ್ರೀತಿಯಿಂದ ಬೆಳೆಸಿರ್ತಾರೆ, ಎಲ್ಲ ಅನುಕೂಲ ಮಾಡಿಕೊಟ್ಟಿರ್ತಾರೆ, ಅವ್ರಿಗೆ ಯಾವುದು ಕಷ್ಟದ ಬೆಲೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಹೇಳ್ತಾ ಇರ್ತೀನಿ, ನೀವು ಏನಾದರೂ ಬಂದುಬಿಟ್ಟು ಓದೋದು ಬಿಟ್ಟು ಬೇರೆದೆಲ್ಲ ಮಾಡಿದ್ರೆ ಆ ರಾಜ ಏನು ತಪ್ಪು ಮಾಡಿದ್ನೋ ಅದೇ ನೀವು ಮಾಡ್ದಂಗೆ ಆಗುತ್ತೆ ಅಂತ ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು ಅಲ್ವಾ. ಸೊ ಓದಕ್ಕೆ ಬಂದಿರೋದು, ಓದೋದು ಬಿಟ್ಟು ಬೇರೆದೆಲ್ಲ ಮಾಡಿದ್ರೆ ಆ ರಾಜನಿಗೂ ಇವ್ರಿಗೂ ಏನೂ ವ್ಯತ್ಯಾಸ ಇಲ್ಲ. ಹಾಗೆ ನಮಗೂ ನಿಮಗೂ ಇದನ್ನು ತಗೋಬೇಕು ಅಂತಂದರೆ, ನಾವು ಹುಟ್ಟಿರೋ ಪರ್ಪಸ್ ಏನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮನುಷ್ಯನಾಗ ಹುಟ್ಟಿರೋರು ಬರೀ ತಿಂತಾರೆ, ಉಣ್ತಾರೆ, ಅಲ್ಲಿ ಏನೋ ಒಂಚೂರು ಎಂಟರ್ಟೈನ್ಮೆಂಟ್ ಅಲ್ಲಿ ನೋಡ್ತಾರೆ, ಇಲ್ಲಿ ಮಾಡ್ತಾರೆ, ಎಲ್ಲೆಲ್ಲೋ ಸಮಯನ ವೇಸ್ಟ್ ಮಾಡ್ಕೊಂಡು ಹಂಗೆ ಕಳೆದೋಗ್ತಾ ಇದ್ದಾರೆ. ಆದರೆ ಮಾನವನಾಗ ಹುಟ್ಟಿರೋ ನಮ್ಮ ಪರ್ಪಸ್ಸು, ನಮ್ಮ ಉದ್ದೇಶ ಏನು, ಈ ದೇಹ ಮತ್ತು ಮನಸ್ಸನ್ನು ಸದ್ಬಳಕೆ ಮಾಡ್ಕೋಬೇಕು, ಸಾರ್ಥಕವಾಗಿ ಬಳಸ್ಕೋಬೇಕು ಅನ್ನೋದು ನಮ್ಮ ಪರ್ಪಸ್ಸು. ಆ ಪರ್ಪಸ್ನ ಸಾಲ್ವ್ ಮಾಡ್ಕೋಬೇಕು ಅಂದರೆ ಒಳ್ಳೆಯ ಸತ್ಸಂಗ ಬೇಕು ನಮಗೆ, ಒಳ್ಳೆಯ ಸರ್ಕಲ್ ಬೇಕು, ಅದಿದ್ದಾಗ ಮಾತ್ರ ಅದು ಸಾಧ್ಯ. ಸೊ ಅದಕ್ಕೆ ಹೇಳ್ತಿರ್ತೀವಿ, ನಿಮಗೆ ನಿಮ್ಮ ದೇಹ ಮತ್ತು ಮನಸ್ಸಿನ ಬೆಲೆ ಗೊತ್ತಿಲ್ಲ, ನಿಮ್ಮ 2-wheeler ಬೆಲೆ ಗೊತ್ತಿಲ್ಲ ಅಂತ ನಾನು ಆವಾಗವಾಗ ಹೇಳ್ತಿರ್ತೀನಿ. ಯಾಕೆ ಅಂದರೆ ಮತ್ತೆ ಮತ್ತೆ ಅದನ್ನು ನೀವು ಕೇಳಿದಾಗ ನಿಮ್ಗೆ ಅಲ್ಲಿಗೆ ಬರ್ತಾ ಇರ್ತೀರಿ. ಸೊ ಹಾಗಾಗಿ ಒಂದು ಗುರುವಿನ ಮಹತ್ವ ಅಷ್ಟೊಂದು ಜವಾಬ್ದಾರಿಗಳಿರೋದ್ರಿಂದ ನೀವು ಸಹ ಜವಾಬ್ದಾರಿ ತೊಗೊಳ್ಳಿ. ನಿಮ್ಮಲ್ಲಿ ಆ ಶಕ್ತಿ ಇದೆ, ಆದರೆ ನೀವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊತಿಲ್ಲ, ಸದ್ಬಳಕೆ ಮಾಡ್ಕೊತಾ ಇಲ್ಲ ನೀವು ಅಷ್ಟೇನೆ. ಆದ್ದರಿಂದ ನಾನು ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇರ್ತೀವಿ. ಈಗ ಒಂದು ಕನ್ನಡಕ ಹಾಕೊತೀವಿ ನಾವು ಕಣ್ಣಿಗೆ ಅಂದ್ಕೊಳ್ಳಿ, ಸೊ ಅದು ಕನ್ನಡಕ ಹಾಕೋಣ ಅಂಥದ್ದು ನೀವು 100 rupees ಹಾಕೊಂಡ್ರು ಕಾಣಿಸುತ್ತೆ, 100,000 ಕೊಟ್ಟಿರೋದು ನೋಡಿದ್ರು ಹಾಕೊಂಡ್ರೆ ಕಾಣುತ್ತೆ. ಈಗ ಅದು 100,000 ಬೆಲೆ ಇದೆ, ಅದನ್ನು ನೀವು ಬಳಸಿಲ್ಲ, ಹಾಗೆ ಇಟ್ಟಿದ್ದೀರ, ಏನಾಗುತ್ತೆ, ಅದೆಲ್ಲ ಧೂಳು ಹಿಡಿಯುತ್ತೆ, ಡಸ್ಟ್ ಕೂತ್ಕೊಳತ್ತೆ, ಎಲ್ಲ ಆಗುತ್ತೆ. ಸೊ ಆಮೇಲೆ ನೀವು ಅದನ್ನು ಒರೆಸದೆ ಹಾಕ್ಕೊಂಡ್ರೆ ಯಾವುದು ಸರಿಯಾಗಿ ಸ್ಪಷ್ಟವಾಗಿ ಕಾಣಿಸ್ತಿರಲ್ಲ, ಯಾಕೆಂದರೆ ಅದರಲ್ಲಿರೋಂಥ ಧೂಳುಗಳು ಕೂತಿರೋದ್ರಿಂದ. ಬಟ್ ಅದೇ ಧೂಳನ್ನು ಒರೆಸಿದ್ರೆ ಏನಾಗುತ್ತೆ, ಕ್ಲೀನಾಗಿ ಕಾಣುತ್ತೆ. ಸೊ ಈಗ 100,000 ಕನ್ನಡಕ ಅನ್ನೋದು ಮುಖ್ಯ ಅಲ್ಲ, ಅದು ಕ್ಲೀನ್ ಆದರೆ ಸರಿಯಾಗಿ ಕಾಣುತ್ತೆ. ಸೊ ಗುರುಗಳ ಕೆಲಸ ಅದೇನೇನೇ. ಸೊ ಇಲ್ಲಿ ಮನಸ್ಸಲ್ಲಿ ತುಂಬ ಇವತ್ತು ಸಮಾಜದಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ಕ್ಲೀನ್ ಮಾಡಿ ಸರಿ ಮಾಡುವಂಥ ಜವಾಬ್ದಾರಿ ಹೆಚ್ಚಿಗೆ ಇದೆ.
ಆ ಜವಾಬ್ದಾರಿ ಇಟ್ಕೊಂಡಿರೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಮಾತಾಡ್ತಾ ಇರೋದು. ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ, ಯಾಕೆಂದರೆ ನನಗೆ ನನ್ನ ಗೊತ್ತು ಸಮಾಜಮುಖಿಯಾಗಿ ನನ್ನ ಜವಾಬ್ದಾರಿ, ಗುರುವಾಗಿ ನನ್ನ ಸಮಯನ ಸದ್ಬಳಕೆ ಮಾಡ್ಕೋಬೇಕು, ನನ್ನ ಜ್ಞಾನನ ಸದ್ಬಳಕೆ ಆಗಬೇಕು. ಬರೀ ನನಗೊಬ್ಬನಿಗೆ ಅಲ್ಲ, ಅದು ಎಲ್ಲರಿಗೂ ಎಲ್ಲ ರೀಚ್ ಆಗಬೇಕು. ನಾವು ಅದಕ್ಕೆ ಹೇಳ್ತಿರ್ತೀವಿ, ಬಚ್ಚಿಟ್ಟ ಜ್ಞಾನ ಕೊಳೆಯಿತು, ಬಿಚ್ಚಿಟ್ಟ ಜ್ಞಾನ ಹೊಳೆಯಿತು. ಜ್ಞಾನ ಇದೆ, ನನ್ನ ಹತ್ರನೇ ಇಟ್ಕೊಂಡ್ರೆ ಏನು ಪ್ರಯೋಜನ ಬಂತು? ನಿಮ್ಮ ಹತ್ರ ಹಂಚ್ತಾ ಇದ್ದೀನಿ, ಅದು ಎಲ್ಲ ಕಡೆ ಇನ್ನೊಂದು ಕಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಅಷ್ಟೇ, ಈ ಥರ ನಮ್ಮಂಥ ಜ್ಞಾನವಂತರು ಸಿಕ್ಕಿದಾಗ ನಮ್ಮಲ್ಲಿರೋವಂಥ ಒಳ್ಳೆಯ ಜ್ಞಾನನ ನೀವು ಸದ್ಬಳಕೆ ಮಾಡ್ಕೋಬೇಕು. ನಾನು ಅದೇ ಹೇಳ್ತಾ ಇರ್ತೀನಿ, ನೀವು ಪ್ರತಿಯೊಬ್ಬರು ಮನೆಗೆ ಹೋಗಿ ಹೆಲ್ಪ್ ಮಾಡೋಕ್ಕಾಗಲ್ಲ ದೈಹಿಕವಾಗಿ, ಅಂದರೆ ಕಸ ಗುಡಿಸೋದೆಲ್ಲ, ಅಥವಾ ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆಯಾ, ಅಥವಾ ಫೈನಾನ್ಸ್ ತೊಂದರೆ ಇದ್ರೆ ಹೋಗಿ ದುಡ್ಡು ಕೊಟ್ಟು ಹೆಲ್ಪ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮಂಥ ಗುರುಗಳನ್ನು ನೀವು ಕರೆಸಿದಾಗ, ನಿಮ್ಮ ಜಾಗದಲ್ಲಿ ನೂರಾರು ಜನನ್ನು ಸೇರಿಸಿದಾಗ ನಿಮ್ಮಿಂದ ಒಳ್ಳೆಯ ಜ್ಞಾನ ಸುಮಾರು ಜನಕ್ಕೆ ಸಿಗುತ್ತೆ. ಆ ಜವಾಬ್ದಾರಿಯನ್ನು ತಗೊಳ್ಳಿ. ನಿಮ್ಮಿಂದ ಎಷ್ಟೋ ಒಂದು ಗುರುಸ್ಥಾನ ತೊಗೊಂಡಂಗೆ ಅವೆಲ್ಲ ನಾವು, ಆ ಜವಾಬ್ದಾರಿಗಳನ್ನೆಲ್ಲ ನೀವು ತಗೊಳ್ಳಿ. ನಾವು ನಮ್ಮ ಜವಾಬ್ದಾರಿ ಇದೆ, ನಾವು ಬಂದು ಹಂಚೋದಕ್ಕೆ ತಯಾರಿದ್ದೀವಿ. ಸೊ ಸುಮಾರು ಕಡೆ ನಾನು ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀನಿ, ಸುಮಾರು ಜನ ಆಫೀಸರ್ಸ್ಗಳು ಕರೆಸ್ತಾ ಇರ್ತಾರೆ, ಸರ್ ನಮ್ಗೆ ಈ ಥರ ನಮ್ಮ ಊರಲ್ಲಿ ಬಂದು ಕ್ಲಾಸ್ ತೊಗೊಳ್ಳಿ ಅಂತ. ಸೊ ನಿಮ್ಮ ಊರುಗಳಲ್ಲೂ ಕ್ಲಾಸ್ ತೊಗೊಳೋದಕ್ಕೆ ನಾನು ರೆಡಿ ಇದ್ದೀನಿ. ಸೊ ನನ್ನ ನಂಬರು ಟಿ ವಿನಲ್ಲಿ ಮೇಲ್ಗಡೆ ಅಲ್ಲಿ ಹಾಕಿರುತ್ತೆ. ಸೊ ನನ್ನ ನಂಬರ್ ತೊಗೊಂಡು ಇಟ್ಕೊಳ್ಳಿ. ನನ್ನ ನಂಬರ್ ಕಾಲ್ ಮಾಡಿದ್ರೆ ನಿಮ್ಮ ಜಾಗದಲ್ಲಿ ಬಂದುಬಿಟ್ಟು ಸರಿ ಮಾಡೋವಂಥ ಜವಾಬ್ದಾರಿನ ತೊಗೊಂಡು ಐ ವಿಲ್ ಡೂ ಮೈ ಬೆಸ್ಟ್, ನನ್ನ ಕೈಲಾಗೋ ಒಳ್ಳೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಾನು ಬೆಳಿಗ್ಗೆ 5ವರೆಗಿದ್ದರೆ ರಾತ್ರಿವರೆಗೂ ಪೂರ್ತಿ ನಾವು ಬ್ಯುಸಿ ಆಗಿರ್ತೀವಿ. ಸುಮಾರು ಸಂಘ ಸಂಸ್ಥೆಗಳಲ್ಲಿ ಸಮಾಜಮುಖಿಯಾಗಿ ಕಾರ್ಯಗಳನ್ನು ಮಾಡ್ತಿರ್ತೀವಿ. ನಮಗೆ ಈ ಥರ ರಜಾಗಳಿದ್ದಾಗ ಫ್ರೀ ಇರೋ ಸಮಯದಲ್ಲಿ ನಾವು ನಮ್ಮ ದೇಹ ಮತ್ತು ಮನಸ್ಸನ್ನು ಒಳ್ಳೆ ಕೆಲಸಕ್ಕೆ ಸಮಾಜಮುಖಿಯಾಗಿ ಗುರುವಿನ ಸ್ಥಾನದಲ್ಲಿ ನಿಂತು ನಾನು ಮಾಡೋದಕ್ಕೆ ಯಾವಾಗಲೂ ಸಿದ್ಧ ಇದ್ದೇನೆ. ಹಾಗಾಗಿ ತಾವು ಆ ಒಂದು ಸೇವೆಯನ್ನು ಬಳಸ್ಕೋಬೇಕು. ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನು ನಿಮ್ಮ ಮುಂದೆ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮಲ್ಲಿ ಕರೆಸ್ಕೊಳ್ಳಿ, ಸಮಾಜ ಸೇವೆಗೆ ನಾವು ಸದಾ ಸಿದ್ಧ. ನಾವಿರುವುದೇ ನಿಮಗಾಗಿ, ನಿಮ್ಮ ಸೇವೆಗಾಗಿ. ಆ ಸೇವೆಯನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ತಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಏನೇನು ನಾನು ಇಷ್ಟೊತ್ತು ನಾನು ಬಸವಂ ಟಿ ವಿ ಮಾಹಿತಿ ಮುಖಾಂತರ ಹಂಚ್ಕೊಂಡಿದ್ದೀನಿ, ಅದಕ್ಕೆ ಬೇಕಾಗಿರೋ ಯೂಟ್ಯೂಬ್ಸಲ್ಲೂ ಲಿಂಕ್ಸ್ ಇದೆ ನೋಡಿ. ಮುಂದಿನ ದಿನಗಳಲ್ಲಿ ತಾವೆಲ್ಲ ನಾನು ಹೇಳಿದ್ದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಆ ಜವಾಬ್ದಾರಿಗಳನ್ನು ತಗೊಂಡು ಉತ್ತಮ ನಾಗರಿಕ ಪ್ರಜೆಗಳಾಗ್ತೀರಾ ಅಂತ ನಂಬಿಕೆ ಇಟ್ಕೊಂಡು ನಾನು ಇಷ್ಟೊತ್ತು ಹಂಚ್ಕೊಂಡಿದ್ದೀನಿ. ಇಷ್ಟೊತ್ತು ಸಮಾಧಾನವಾಗಿ ಆಲಿಸಿದಂತಹ ಎಲ್ಲ ಶರಣು ಬಂಧುಗಳಿಗೆ ಅಂತರಾಳದಿಂದ ಶರಣು ಶರಣಾರ್ಥಿ.